ತಾನೇ ಸರಿ ನಂದೇ ಸರಿ ಎನ್ನುವ ಅಹಂಕಾರದ ಪೊರೆ ಎಲ್ಲಿಯವರೆಗೂ ಕಳಚುವುದಿಲ್ಲವೋ ಅಲ್ಲಿಯವರೆಗೂ ಅವರ ತಪ್ಪುಗಳು ಬೇರೆಯವರ ನೋವುಗಳು ಅವರ ಅರಿವಿಗೆ ಬಾರದು. ತಿಳಿದು ಬದುಕು. ಬಡತನ ಶಾಶ್ವತವಲ್ಲ, ಸಿರಿತನ ಶಾಶ್ವತವಲ್ಲ. ನಿನ್ನಲ್ಲಿ ಇರುವಂತಹ ಮಾನವೀಯತೆಯ ಗುಣಗಳೇ ಶಾಶ್ವತ. ನೋವುಗಳಿಗೆ ನಗುವೇ ಉತ್ತರ, ನೋಯಿಸಿದವರಿಗೆ ಮೌನವೇ ಉತ್ತರ. ನಮ್ಮ ಬಾಯಿಗೆ ಹೋಗುವ ಆಹಾರ ಎಷ್ಟು ಶುದ್ಧವಾಗಿರಬೇಕೋ ಹಾಗೆಯೇ ಬಾಯಿಂದ ಹೊರಬರುವ ಮಾತುಗಳು ಅಷ್ಟೇ ಶುದ್ಧವಾಗಿರಬೇಕು. ಆಗ ಸಂಬಂಧಗಳು ಮತ್ತು ಸ್ನೇಹ ಎರಡೂ ಗಟ್ಟಿಯಾಗಿರುತ್ತವೆ ಹಾಗೂ ಬೆಳೆಯುತ್ತವೆ. ಬಯಸಿದ್ದೆಲ್ಲ ಸಿಗುವಂತಿದ್ದರೆ ಬಯಕೆಗೆ ಬೆಲೆ ಇರುತ್ತಿರಲಿಲ್ಲ. ಅನಿಸಿದ್ದೆಲ್ಲ ಹೇಳುವಂತಿದ್ದರೆ ಮೌನಕ್ಕೆ ಅರ್ಥ ಇರುತ್ತಿರಲಿಲ್ಲ. ತಪ್ಪುಗಳೇ ಆಗದಿದ್ದರೆ ಹೊಸ ಪ್ರಯತ್ನ ಪಡುತ್ತಿರಲಿಲ್ಲ. ಕಣ್ಣೀರೇ ಬರದಿದ್ದರೆ ನಗುವಿನ ಆನಂದ ತಿಳಿಯುತ್ತಿರಲಿಲ್ಲ. ಕಷ್ಟಗಳು ಎದುರಾಗದಿದ್ದರೆ ಜೀವನದ ಮೌಲ್ಯ ಗೊತ್ತಾಗುತ್ತಿರಲಿಲ್ಲ. ಕೋಪವುಳ್ಳವನಿಗೆ ಬೇರೆ ಶತ್ರುವೇ ಬೇಡ, ಜ್ಞಾನವುಳ್ಳವನಿಗೆ ಬೇರೆ ಸಂಪತ್ತೇ ಬೇಡ. ಭಗವಂತನಲ್ಲಿ ಭಕ್ತಿ ಶ್ರದ್ಧೆ ಉಳ್ಳವನಿಗೆ ಭಯವೇ ಬೇಡ. ಯಾವಾಗ ಯಾರು ಹೇಗೆ ಬದಲಾವಣೆ ಆಗುತ್ತಾರೋ ಗೊತ್ತಾಗಲ್ಲ. ನಮ್ಮನ್ನು ನಾವು ನಂಬಿ ಬದುಕುವುದು ಉತ್ತಮ. ಬದುಕಿನಲ್ಲಿ ತಾಳ್ಮೆ ಇರಲಿ. ಒಳ್ಳೆಯತನಕ್ಕೆ ಒಳ್ಳೆಯ ದಿನಗಳಿವೆ. ಕೋಪದಲ್ಲಿ ಆಡಿದ ಮಾತನ್ನು ಮನಸ್ಸಿಗೆ ತೆಗೆದುಕೊಂಡರೆ ಸಂಬಂಧ ಹಾಳಾಗುತ್ತದೆ. ಅದೇ ಕೋಪದ ಹಿಂದಿರುವ ಕಾರಣ ತಿಳಿದುಕೊಂಡರೆ ಬಾಂಧವ್ಯ ಗಟ್ಟಿಯಾಗುತ್ತದೆ. ಮತ್ತೊಬ್ಬರನ್ನು ಬದಲಾಯಿಸುವ ಬದಲು ನಾವೇ ಬದಲಾದರೆ ಜೀವನ ತುಂಬ ಚೆನ್ನಾಗಿರುತ್ತದೆ. ಇದೇ ರೀತಿಯ ಮನ ಮುಟ್ಟುವ ಮಾತುಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ. ನಿಮಗೆ ನನ್ನ ಚಾನೆಲ್ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ.